ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ಚಂದ್ರಪ್ರಭು ದಿಗಂಬರ ಜೈನ ಮಂದಿರದಲ್ಲಿ ಸಿದ್ಧಚಕ್ರ ವಿಧಾನ ಮತ್ತು ವಿಶ್ವಶಾಂತಿ ವಿಧಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಜ್ಞಾನಯೋಗಿ ಆಚಾರ್ಯ ಪರಮ ಪೂಜ್ಯ 1008 ವಿದ್ಯಾನಂದಿ ಮಹಾರಾಜ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದ ಮೊದಲನೇ ದಿನ ಸದರ್ಮ ಇಂದ್ರಾಯನಿಗೆ ಅರಿಶಿನ ಕಾರ್ಯಕ್ರಮ, ನಂತರ ಧ್ವಜಾರೋಹಣ, ಮಂಟಪ ಪೂಜೆ ಹಾಗೂ ವಿಧಾನ ಪ್ರಾರಂಭ ಮಾಡಲಾಯಿತು. ಸದರ್ಮ ಸುನೀಲ್ ಗುಂಡುಖೋತ್, ಸದರ್ಮ ಇಂದ್ರಾಯಿನಿ ವೈಶಾಲಿ ಇವರು ಪಾಲ್ಗೊಂಡಿದ್ದರು. ನಂತರ ಧ್ವಜಾರೋಹವನ್ನು ವಿಪುಲ್ ಚೌಗ್ಲಾ ಮತ್ತು ಸುರೇಶ್ ಎಡ್ರಾವೆ ಇವರ ಅಮೃತ ಹಸ್ತದಿಂದ ಮಾಡಲಾಯಿತು. ಮಂಟಪ ಉದ್ಘಾಟನೆ ಕುಮಾರ್ ಕೊರುಟೆ, ಮನೋಹರ್ ಖೋತ್, ಆರ್ಬಿ ಖೋತ್, ವಿಪುಲ್ ಚೌಗ್ಲೆ, ಸುನೀಲ್ ಗುಂಡುಖೋತ್ ಹಾಗೂ ಇತರ ಬಸದಿ ಮಂಡಳಿ ಸದಸ್ಯರಿಂದ ಮಾಡಲಾಯಿತು. ವಿಧಾನ ಕೊನೆಯ ದಿನ ಶಮನೇವಾಡಿ ಗ್ರಾಮದ ಎಲ್ಲ ಶ್ರಾವಕ ಶ್ರಾವಕಿಯರಿಗೆ ಸಿಹಿ ಭೋಜನ ಮಾಡುವುದಾಗಿ ಜಯಕುಮಾರ್ ಅಪಾಸಾಬ್ ಖೋತ್ ತಿಳಿಸಿದರು. ಈ ವಿಧಾನಕ್ಕೆ ಸಮಸ್ತ ಜೈನ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು. ಈ ವಿಧಾನದ ಆಯೋಜಕರು ಶ್ರೀ 1008 ಚಂದ್ರಪ್ರಭು ದಿಗಂಬರ ಜೈನ ಮಂದಿರ ಕಮಿಟಿ, ವೀರ ಮಹಿಳಾ ಮಂಡಳಿ ಮತ್ತು ಸಕಲ ಜೈನ ಸಮೂಹ ಶಮನೇವಾಡಿ ಇವರ ಸಹಯೋಗದಿಂದ ಆಯೋಜಿಸಲಾಗಿತ್ತು. ಪ್ರಸ್ತಾವನಾಯ ಆಗಲಿ ಅವರಿಂದ ಯಾವುದೇ ತಪ್ಪಾಗಬಾರ್ದು. ನಮ್ಮ ಯಜಮಾನರು ಇರುವಂತ ಸುನೀಲ್ ಗುಂಡುಖೋಸ್ ಪ್ರಕಾರ ಈಶಾನ್ಯದಿಂದ ಉಳಿದಿಂದ ವಿಧಾನದಲ್ಲಿ ಇರುವಂತ ಎಲ್ಲ ಜನರದಿಂದ ಭಕ್ತಿ ಭಾವದಿಂದ ನಾವು ಏರ್ಪಣ್ಣಿ ಸಂಚಯ ಮಾಡುತ್ತಿದ್ದೇವೆ. ಅದಕ್ಕೆ ಈ ಜನರಿಗೆ ಸಾಥ್ ಮಾಡುವಂತ ಒಂದು ಸತ್ಕಾರ ಕಾರ್ಯ ಅಂತ ನಾನು ಹೇಳ್ಬೋದು. ಅದಕ್ಕೆ ಈ ಚಂದ್ರಪ್ರಭು ಮಂದಿರ ಪರಿಸರದಲ್ಲಿ ಇರುವಂತ ದೇವಿ ದೇವತಾ ಅಷ್ಟಮಿ ದೃಷ್ಟಿ ಇರಲಿ, ನಿತ್ಯ ದೃಷ್ಟಿ ಇರಲಿ, ನಮ್ಮ ಮಂದಿರ ಪರಿಸರದಲ್ಲಿ ಇರುವಂತ ಯಕ್ಷಕ್ಷಿಣಿ ಶಾಸನ ದೇವಿ ದೇವತಾ, ಗ್ರಾಮ ದೇವತಾ, ಜಲ ದೇವತಾ, ಭೂ ದೇವತಾ, ನಗೋ ದೇವತಾ, ಆಕಾಶ ದೇವತಾ, ವನ ದೇವತಾ, ವಾಯು ದೇವತಾ,